السلام عليكم ورحمة الله تعالى وبركاته. أعوذ بالله من الشيطان الرجيم. بسم الله الرحمن الرحيم. الحمد لله والصلاة والسلام على أشرف رسول الله وعلى آله الفائزين برضا الله. أما بعد، ప్రీతి సహోదరి నవెల్లరూ కూడ ప్రతిభోత్సవ ಎಂಬಂತಹ ಒಂದು ಉತ್ತಮವಾದ ವೇದಿಕೆಯಲ್ಲಿ ಒಂದುಗೂಡಿದ್ದೇವೆ. ರಬ್ಬ ಸುಬ್ಹಾನಹು ವತಾಲ ಇದೇ ರೀತಿ ಅವನ ಸುಖಲೋಕ ಸ್ವರ್ಗದಲ್ಲಿ ಒಂದುಗೂಡಿಸಿ ಅನುಗ್ರಹಿಸಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ಇಸ್ಲಾಂ ಸಮಗ್ರವಾದ ಪರಿಶುದ್ಧವಾದ ಧರ್ಮವಾಗಿದೆ. ಯಾರಿಗೂ ಕೂಡ ಸಂಶಯವಿಲ್ಲ, ಇಸ್ಲಾಂ ಎಲ್ಲ ರಂಗಗಳಲ್ಲೂ ಕೂಡ ಒಂದು ಉತ್ತಮವಾದ ಧರ್ಮವಾಗಿದೆ ಎಂಬುದರಲ್ಲಿ ಯಾರಿಗೂ ಕೂಡ ತರ್ಕವಿಲ್ಲದಂತಹ ಸಂಗತಿ. ನಿಮಗೆ ಗೊತ್ತಿರಬಹುದು, ಮಹಾನರಾದ ಅಶ್ರಫುಲ್ ಖಲ್ಕ್ ತಾಹಾ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು 1400 ವರ್ಷಗಳಿಗಿಂತ ಮುಂಚೆ ಇಲ್ಲಿ ನಬುವತ್ ಲಭಿಸಿದ ನಂತರ ಇಲ್ಲಿ ಪ್ರಬೋಧನೆ ನಡೆಸಿ ಇಲ್ಲಿರುವಂತಹ ಉಮ್ಮತ್ತುಗಳಿಗೆ, ಸಹಾಬಾಗಳಿಗೆ, ಸಹಾಬಾಗಳಿಂದ ತಬೌ ತಾಬಿಗಳಿಗೆ, ತಬೌ ತಾಬಿಗಳಿಂದ ಆಲಿಮಿಗಳಿಗೆ, ಉಲಮಾಗಳಿಗೆ ಬಂದಂತಹ ಈ ವಿರಾಸತ್ ಅವರು ಕಲಿಸಿಕೊಟ್ಟಂತಹ ಇಲ್ಮ್ ಆಗಿದೆ ಕರ್ಮಶಾಸ್ತ್ರ ಎಂಬುವಂತಹ ಒಂದು ಇಲ್ಮ್. ಈ ಕರ್ಮಶಾಸ್ತ್ರ ಎಂಬುದು ಇಸ್ಲಾಮಿನಲ್ಲಿ ಬಹಳ ಮಹತ್ವವಿರುವಂತಹ ಒಂದು ಸಂಗತಿಯಾಗಿದೆ. ಓರ್ವ ಮನುಷ್ಯನು ಸ್ನಾನ ಮಾಡಬೇಕಾದ್ರೆ ಹೇಗೆ ಮಾಡಬೇಕು, ವುದು ಮಾಡಬೇಕಾದ್ರೆ ಹೇಗೆ ಮಾಡಬೇಕು, ಅವನು ನಮಾಜ್ಗೆ ಮುಂಚಿತವಾದ ಕಾರ್ಯಗಳಲ್ಲಿ ಯಾವ ರೀತಿಯಲ್ಲಿ ತೊಡಗಿಕೊಳ್ಳಬೇಕು ಎಂಬಂತಹ ಒಂದು ಸರ್ವ ವಿಧವಾದ ಚರ್ಚೆಯಾಗಿದೆ ಕರ್ಮಶಾಸ್ತ್ರ. ಎಲ್ಲಾ ರಂಗದಲ್ಲೂ ಕೂಡ ಉತ್ತಮವಾದ ಒಂದು ನಿದರ್ಶನವನ್ನು ಇಟ್ಟುಕೊಂಡಿರುವಂತಹ ಕರ್ಮಶಾಸ್ತ್ರಕ್ಕೆ ಬೇಕಾಗಿ ಹಲವಾರು ವಿದ್ವಾಂಸರು ಇಲ್ಲಿ ಪಣದೊಟ್ಟಿದ್ದಾರೆ. ಇಮಾಮನ ಶಾಫಿ ರಲಿಯಲ್ಲಾಹುವನ್ನು, ನಾಲ್ಕು ಮಜಹಬಿನಲ್ಲಿ ಓರ್ವರಾಗಿರುವಂತಹ ಇಮಾಮನ ಶಾಫಿ ರಲಿಯಲ್ಲಾಹುವನ್ನು ಕರ್ಮಶಾಸ್ತ್ರಕ್ಕೆ ಬೇಕಾಗಿ ಇಲ್ಲಿ ಹಲವಾರು ರೀತಿಯಲ್ಲಿ ಕಷ್ಟ ಕಾರ್ಪಣ್ಯಗಳನ್ನು ಸಹಿಸಿದ್ದಾರೆ. ನಿಮಗೆ ಗೊತ್ತಿಲ್ಲವೇ, ಇಲ್ಲಿ ಕಾಣುವಂತಹ ನೂತನವಾದಿಗಳು ಅವರು ಹೇಳುತ್ತಾರೆ, ನಾವೊಂದು ಮಸಾಲೆಯನ್ನು ಹಿಡಿಯುವಂತಹ ಸಂದರ್ಭದಲ್ಲಿ ನೇರವಾಗಿ ಕುರ್ಆನಿನಿಂದ ಹಿಡಿದುಕೊಂಡು ನಾವು ನಮಾಜ್ ಮಾಡುತ್ತೇವೆ, ನಾವು ಇಕ್ರನ್ನು ಹೇಳುತ್ತೇವೆ ಎಂದು ಹೇಳುವಂತಹ ಸಂದರ್ಭದಲ್ಲಿ ನಮಗೆ ಕೇಳಲಿರಕ್ಕಿಂತ ಒಂದು ಪ್ರಶ್ನೆ, ಇಮಾಮನ ಶಾಫಿ ರಲಿಯಲ್ಲಾಹುವನ್ನು ಎಲ್ಲಾ ರಂಗದಲ್ಲೂ ಕೂಡ ಪಳಗಿರುವಂತಹ ಇಮಾಮನ ಶಾಫಿ ರಲಿಯಲ್ಲಾಹು ತಾಲರವರು 10,000 ಸಾವಿರಕ್ಕಿಂತಲೂ ಅಧಿಕ ಹದೀಸ್ಗಳನ್ನು ಕಂಠಪಾಠ ಮಾಡಿದ್ದವರಾಗಿದ್ದಾರೆ. ಅವರು ಆ 10,000 ಹದೀಸ್ಗಳಿಂದ ಅಲ್ಲಿ ವರ್ಗೀಕರಿಸಿ ಅದರಿಂದ ತೆರೆದಂತಹ ಒಂದು ಇಲ್ಮ್ ಆಗಿದೆ ಕರ್ಮಶಾಸ್ತ್ರ ಎಂಬುದು. ಬದಲಾಗಿ ಅವರು ಕೊಟ್ಟಂತಹ ಕೇವಲ ಫತ್ವಗಳಲ್ಲ ಕರ್ಮಶಾಸ್ತ್ರ ಎಂಬುದು. ನಿಮಗೆ ಗೊತ್ತಿರಬಹುದು ಪ್ರೀತಿಯ ಸಹೋದರೇ, 1400 ವರ್ಷಗಳಿಗಿಂತ ಮುಂಚೆ ಪರಿಶುದ್ಧವಾದ ಕುರ್ಆನ್ ಅಲ್ಲಾಹನ ರಸೂಲ್ಗೆ ಅವತರಿಸಲ್ಪಟ್ಟಿದ್ದರೆ ಮಕ್ಕಾದ 3 ಕಿಲೋಮೀಟರ್ ಅಂತರವಿರುವಂತಹ ಒಂದು ಗುಹೆಯಲ್ಲಿ ಪ್ರವಾದಿ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಆ ಗುಹೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಮಹಾನರಾದ ಜಿಬ್ರೀಲ್ ಅಲೈಹಿ ಸಲಾಂ ಹೇಳುತ್ತಾರೆ, ಓ ಪ್ರವಾದಿಯವರೇ, ಇಕ್ರಾ ಯಾ ಮೊಹಮ್ಮದ್, ಓದಿರಿ ಪ್ರವಾದಿಯವರೇ ಎಂದು ಹೇಳಿದಂತಹ ಸಂದರ್ಭದಲ್ಲಿ ಆ ಇಲ್ಮ್ ಆಗಿದೆ ಪರಿಶುದ್ಧವಾದ ಕುರ್ಆನಿಂದ ಬಂದಂತಹ ಒಂದು ಚರ್ಚೆಯಾಗಿದೆ ಪ್ರೀತಿಯ ಸಹೋದರೇ ಕರ್ಮಶಾಸ್ತ್ರ ಎಂಬುದು. ಇಂದಿನ ಸನ್ನಿವೇಶದಲ್ಲೂ ಕೂಡ 1400 ವರ್ಷಗಳು ಕಳೆದರೂ ಕೂಡ ಇಂದಿನ ಸನ್ನಿವೇಶದಲ್ಲೂ ಯಾವುದೇ ರೀತಿಯ ಒಂದು ತೊಡಕನ್ನು ಕೂಡ ಇಟ್ಟುಕೊಳ್ಳದೆ ಕರ್ಮಶಾಸ್ತ್ರ ಮುಂದುವರಿಯುತ್ತಾ ಇದೆ. ಯಾವ ವಿಷಯವನ್ನು ತೆಗೆದುಕೊಳ್ಳಿ, ಕ್ಲೋನಿಂಗ್ ಶಿಶು ಎಂಬಂತ ಒಂದು ವಿಷಯ ಬಂತು. ಆ ವಿಷಯದಲ್ಲಿ ಹಲವಾರು ರೀತಿಯ ಚರ್ಚೆಗಳು ನಡೆದಾಗ ಇಲ್ಲಿನ ಇಮಾಮರು, ಇಲ್ಲಿನ ಮಹಾನ್ ವ್ಯಕ್ತಿಗಳು, ಇಲ್ಲಿನ ಉಲಮಾಗಳು ಮುಂದೆ ಹೋಗಿ ಹೇಳುತ್ತಾರೆ, ಅದಕ್ಕೆ ನಮ್ಮಲ್ಲಿದೆ ಪುರಾವೆ, ನಮ್ಮ ಕುರಾನ್ ಅದರ ಬಗ್ಗೆ ಚರ್ಚಿಸಿದೆ ಎಂದು ಹೇಳುತ್ತಾ ಇಲ್ಲಿನ ಇಮಾಮರು ಕರ್ಮಶಾಸ್ತ್ರದಲ್ಲಿ ಒಂದೇ ಜಮ್ಮುಂದೆ ಇಟ್ಟಂತಹ ಸಂದರ್ಭದಲ್ಲಿ ಪ್ರೀತಿಯ ಸಹೋದರೇ, ನಾವೆಲ್ಲರೂ ಕೂಡ ಮನದಟ್ಟು ಮಾಡಬೇಕಾದಂತಹ ವಿಷಯ ಕರ್ಮಶಾಸ್ತ್ರ. ಯಾವತ್ತಿಗೂ ಕೂಡ ಕಿಯಾಮತ್ ನಾಳಿನವರೆಗೆ ಕರ್ಮಶಾಸ್ತ್ರದಲ್ಲಿ ಒಂದಿಂಚು ಕೂಡ ಇಲ್ಲಿ ಒಂದು ಕೂಡ ಸಂಭವಿಸಲು ಸಾಧ್ಯವಿಲ್ಲ ಎಂದು ಹೇಳುತ್ತಾ ಪ್ರೀತಿಯ ಸಹೋದರೇ, ನೀವೆಲ್ಲರೂ ಕೂಡ ಕರ್ಮಶಾಸ್ತ್ರದ ಬಗ್ಗೆ ಅರಿವಿರಬೇಕು, ಅದಕ್ಕೆ ಬಗ್ಗೆ ಕಲಿಯುವಂತವರಾಗಬೇಕು, ಎಲ್ಲರೂ ಕೂಡ ಕರ್ಮಶಾಸ್ತ್ರಕ್ಕೆ ಗೌರವವನ್ನು ನೀಡಬೇಕು. ಇಲ್ಲಿ ನಮಾಜನ್ನು ನಡೆಸುವ ಉಲು ಅದು ಹೇಗೆಂದು ತಿಳಿಯುವಂತಹ ಅದೆಷ್ಟೋ ವ್ಯಕ್ತಿಗಳಿದ್ದಾರೆ. ಪ್ರೀತಿಯ ಸಹೋದರೇ, ಎಲ್ಲರೂ ಕೂಡ ಕಲಿತು ಇಂತಹ ಸಂದರ್ಭದಲ್ಲಿ ಉತ್ತಮ ಉದಾತ್ತ ವ್ಯಕ್ತಿತ್ವಗಳಾಗಿ ನೀವು ಬಾಳಬೇಕೆಂದು ಮಾತ್ರ ಹೇಳುತ್ತಾ ನನ್ನ ಮಾತಿಗೆ ವಿರಾಮ. ವಆಖಿರ ದಾವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ವಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ತಾಲಾ ವಬರಕಾತುಹು.